हाय फ्रेंड्स नानिवत्तु निम्गे वंदु वल्ले एडिटिंग याप बग्गे वीडियो दल्ली तिलिस्तीनी आ याप इनशार्ट अंता यूट्यूब वीडियोस गळन्न एडिट माडलिक्के वल्ले बेस्ट याप अंताने हेळबहुदु नानु कूड ई याप नल्ले वीडियोस गळन्न एडिट माड्तीनी ई याप ओपन माडिद नंतर ई तर वंदु इंटरफेस ओपन आगुत्ते इदरल्ली वीडियो फोटो आल अंत आप्शन गळिवे ಮೊದಲು ಫೋಟೋಸ್ ಸೆಲೆಕ್ಟ್ ಮಾಡಿ ವಿಡಿಯೋ ರೆಡಿ ಮಾಡೋದು ಯಾವ ಥರ ಅಂತ ನೋಡೋಣ ನಾನು ಇಲ್ಲಿ ರೀಸೆಂಟ್ ಹತ್ರ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿರೋ ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ನಾವು ಎಷ್ಟು ಬೇಕಾದರೂ ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ 8 ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಸೆಲೆಕ್ಟ್ ಆದ ಮೇಲೆ ಫಸ್ಟ್ ಟೈಮ್ ಎಡಿಟ್ ಮಾಡುವಾಗ ಈ ಥರ ನೆಕ್ಸ್ಟ್ ಅಂತ ಆಪ್ಷನ್ ತೋರಿಸುತ್ತೆ ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಂತರ ಓಕೆ ಅಂತ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಕ್ಯಾನ್ವಾಸ್ ಅಂತ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಪಕ್ಕಕ್ಕೆ ಇನ್ಸ್ಟಾಗ್ರಾಮ್ ಇದೆ ಟಿಕ್ಟಾಕ್ ಇದೆ ನಿಮಗೆ ಎಷ್ಟು ರೇಷ್ಯೂ ಬೇಕೋ ಅದರಲ್ಲಿ ಕೂಡ ವಿಡಿಯೋ ರೆಡಿ ಮಾಡ್ಕೊಳ್ಬೋದು ಈ ಕಡೆಗೆ ನೋ ಫ್ರೇಮ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರೋ ಥರನೇ ಇರುತ್ತೆ ಈ ಥರ ಸ್ಕ್ರೋಲ್ ಕೂಡ ಮಾಡ್ಬೋದು ನಂತರ ರೈಟ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಸೆಲೆಕ್ಟ್ ಮಾಡಿರೋ ಫೋಟೋಸ್ಗಳು 5 ಸೆಕೆಂಡ್ ಸೆಲೆಕ್ಟ್ ಆಗಿರ್ತವೆ ನಿಮಗಿನ್ನೂ ಜಾಸ್ತಿ ಬೇಕಂದರೆ ಈ ಥರ ಸ್ಕ್ರೋಲ್ ಮಾಡಿದರೆ 7-8 ಸೆಕೆಂಡ್ ಕೂಡ ಮಾಡ್ಕೋಬೋದು ಈ ಥರ ಒಂದೊಂದೇ ಫೋಟೋಸ್ ಸೆಲೆಕ್ಟ್ ಮಾಡಿ ನೀವು ಎಲ್ಲ ಫೋಟೋಸ್ಗೂ ಎಷ್ಟು ಸೆಕೆಂಡ್ಸ್ ಬೇಕಂತ ಸೆಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಥರ ನೆಕ್ಸ್ಟ್ ಫೋಟೋ ಓಪನ್ ಆಗಬೇಕು ಅಂತ ಇಲ್ಲಿ ತೋರಿಸುತ್ತೆ ಅದನ್ನ ಕ್ಲಿಕ್ ಮಾಡಿದರೆ ನೋಡಿ ಯಾವ ಥರ ಓಪನ್ ಆಗುತ್ತೆ ಅಂತ ಈ ಥರ ಓಪನ್ ಆಗುತ್ತೆ ನೆಕ್ಸ್ಟ್ ಬೇರೆ ಥರ ಬೇಕಂತಂದರೆ ಇಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡಿ ಈಗ ಇನ್ನೊಂದು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಇದು ಈ ಥರ ಬರುತ್ತೆ ನೀವು ಪ್ರತಿಯೊಂದು ಫೋಟೋಗೂ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇವಾಗ ಈ ವಿಡಿಯೋಕ್ಕೆ ಮ್ಯೂಸಿಕ್ ಯಾವ ಥರ ಹಾಕಬೇಕಂದ್ರೆ ಇಲ್ಲಿ ಮ್ಯೂಸಿಕ್ ಅಂತ ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟ್ರ್ಯಾಕ್ ಪ್ಲಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಮೈ ಮ್ಯೂಸಿಕ್ ಸೆಲೆಕ್ಟ್ ಮಾಡಿದಾಗ ನೀವು ಸೇವ್ ಮಾಡಿರೋ ಮ್ಯೂಸಿಕ್ಸ್ಗಳು ಇದರಲ್ಲಿ ಸಿಗ್ತವೆ ನಿಮಗೆ ಯಾವ್ದು ಬೇಕೋ ಆ ಮ್ಯೂಸಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿ ಯೂಸ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಈ ಥರ ನಿಮಗೆ ತೋರಿಸುತ್ತೆ ಇಲ್ಲಿ ಮ್ಯೂಸಿಕ್ನ ಎಡಿಟ್ ಬೇಕಾದರೂ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕಷ್ಟು ಮ್ಯೂಸಿಕ್ ಕಟ್ ಕೂಡ ಮಾಡ್ಕೊಳ್ಬೋದು ಈ ಕಡೆ ಸೌಂಡ್ ಜಾಸ್ತಿ ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು ಈ ಕಡೆ ರೆಕಾರ್ಡ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದೇ ಓನ್ ವಾಯ್ಸ್ನಲ್ಲಿ ಆಡಿಯೋ ರೆಕಾರ್ಡ್ ಕೂಡ ಮಾಡ್ಬೋದು ಈ ಥರ ಈಗ ರೆಕಾರ್ಡ್ ಸ್ಟಾರ್ಟ್ ಆಗಿದೆ ಇದರಲ್ಲಿ ರೆಕಾರ್ಡ್ ಮಾಡಿರೋದು ಒಳ್ಳೆ ಮೈಕ್ ಸೌಂಡ್ ಬಂದಂಗೆ ಬರುತ್ತೆ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ಈ ಥರ ನೆಕ್ಸ್ಟ್ ನೀವು ರೆಕಾರ್ಡ್ ಆದಮೇಲೆ ನಡೆಯುವ ಬಟನ್ ಕ್ಲಿಕ್ ಮಾಡಿದಾಗ ಈ ಥರ ಸೇವ್ ಆಗುತ್ತೆ ನಂತರ ನೀವು ಪ್ಲೇ ಮಾಡಿ ನೋಡ್ಬೋದು ಅದ್ರ ಸೌಂಡ್ ಕೂಡ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಬೋದು ನೆಕ್ಸ್ಟ್ ರೈಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಈ ಥರ ನೀವು ಪ್ಲೇ ಮಾಡಿ ಕೂಡ ನೋಡ್ಕೋಬೋದು ಯಾವ ಥರ ವಿಡಿಯೋ ರೆಡಿಯಾಗಿದೆ ಅಂತ ನಂತರ ಇದಾದಮೇಲೆ ನೀವು ವಿಡಿಯೋನ ಸ್ಪೀಡ್ ಅಥವಾ ಸ್ಲೋ ಮೋಷನ್ ಕೂಡ ಮಾಡ್ಕೋಬೋದು ಈ ಥರ ರೈಟ್ ಸೈಡ್ ಸ್ಕ್ರೋಲ್ ಮಾಡಿದರೆ ವಿಡಿಯೋ ಸ್ಪೀಡ್ ಆಗುತ್ತೆ ಲೆಫ್ಟ್ ಸ್ಕ್ರೋಲ್ ಮಾಡಿದರೆ ಸ್ಲೋ ಆಗುತ್ತೆ ನಂತರ ಕ್ರಾಪ್ ಕೂಡ ಮಾಡ್ಕೊಳ್ಬೋದು ಫೋಟೋನ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕ್ರಾಪ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಬೋದು ಲೆಫ್ಟ್ ಸೈಡ್ ಈ ಕಡೆ 2 ಯಾರೋ ಮಾರ್ಕ್ ಕಾಣ್ತಿದ್ದಾವಲ್ಲ ಅದರಲ್ಲಿ ಲೆಫ್ಟ್ ಯಾರೋ ಮಾರ್ಕ್ ಕ್ಲಿಕ್ ಮಾಡಿದರೆ ನೀವು ಹಿಂದೆ ಮಾಡಿರೋ ಎಡಿಟ್ ಡಿಲೀಟ್ ಆಗುತ್ತೆ ರೈಟ್ ಯಾರೋ ಮಾರ್ಕ್ ಕ್ಲಿಕ್ ಮಾಡಿದರೆ ಮತ್ತೆ ಅದೇ ಎಡಿಟಿಂಗ್ ರಿಟರ್ನ್ ಬರುತ್ತೆ ನೆಕ್ಸ್ಟ್ ನೀವು ವಿಡಿಯೋದ ಮೇಲೆ ಏನಾದರೂ ಲೈನ್ಸ್ ಬರಿಬೇಕಂದರೆ ಈ ಥರ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ನನ್ನ ಚಾನಲ್ ಹೆಸರು ಬರಿತಿದ್ದೀನಿ ಲಾಸ್ಟ್ ತನಕ ಇದನ್ನು ಸೆಟ್ ಮಾಡ್ಕೊಳ್ಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೋಲ್ಡ್ ಆಗಿ ಕಾಣಲಿ ಅಂತ ಈ ಥರ ಸೆಟ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಓಕೆ ಅಂತ ಕೊಡಿ ಆ ಟೆಕ್ಸ್ಟ್ನ ನೀವು ವಿಡಿಯೋದಲ್ಲಿ ಯಾವ ಸ್ಥಳದಲ್ಲಿ ಬೇಕಾದರೂ ಅಲ್ಲಿ ಕೂರಿಸ್ಕೋಬೋದು ನಾನಿವಾಗ ಲೆಫ್ಟ್ ಸೈಡ್ ಸೆಟ್ ಮಾಡ್ಕೊಳ್ತಿದ್ದೀನಿ ಈ ಟೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಈ ಥರ ಸ್ಕ್ರೋಲ್ ಮಾಡಿದರೆ ಅಲ್ಲಿ ತನಕ ಸೆಲೆಕ್ಟ್ ಆಗುತ್ತೆ ಕ್ಲಿಪ್ ಎಂಡ್ ಅಂತ ಕ್ಲಿಕ್ ಮಾಡಿದರೆ ನೀವು ಸೆಲೆಕ್ಟ್ ಮಾಡಿರೋ ಕ್ಲಿಪ್ನ ಎಂಡ್ ತನಕ ಇದು ಬರುತ್ತೆ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೀವು ಈ ಥರ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ಅಲ್ಲಿ ಸೇವ್ ಆಗಿರುತ್ತೆ ಅದು ನೆಕ್ಸ್ಟ್ ನೀವು ಇನ್ನೂ ಚೆನ್ನಾಗಿ ಎಡಿಟ್ ಮಾಡಬೇಕಂದ್ರೆ ಇನ್ನೂ ಹಲವಾರು ಆಪ್ಷನ್ಗಳು ಇದರಲ್ಲಿವೆ ನಾನು ಸದ್ಯಕ್ಕೆ ಇಷ್ಟನ್ನು ತೋರಿಸಿದ್ದೀನಿ ನೆಕ್ಸ್ಟ್ ಈ ವಿಡಿಯೋನ ಸೇವ್ ಮಾಡೋಣ
ಟಾಪ್ ರೈಟ್ನಲ್ಲಿ ಸೇವ್ ಅಂತ ಕೊಟ್ಟರೆ ಇಲ್ಲಿ 1080 ಪಿಕ್ಸೆಲ್ಸ್ ತೋರಿಸ್ತಿದೆ. ಇದು 71 MB ಆಗುತ್ತೆ. ನಾನು ಇಲ್ಲಿ 720 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಹೆಚ್ ಡಿ ವಿಡಿಯೋ ರೀತಿಯಲ್ಲೇ ಪ್ಲೇ ಆಗುತ್ತೆ. ನೆಕ್ಸ್ಟ್ ಈ ವಿಡಿಯೋ ಕನ್ವರ್ಟಿಂಗ್ ಆಗುತ್ತೆ. ಒಂದು 2-3 ನಿಮಿಷದ ನಂತರ ನಿಮ್ಮ ಗ್ಯಾಲರಿಯಲ್ಲಿ ವಿಡಿಯೋ ಸೇವ್ ಆಗಿರುತ್ತೆ. ಈ ಥರ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿದರೆ ಡಿಸ್ಕಾರ್ಡ್ ಹೊಡೆದ್ರೆ ವಿಡಿಯೋ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಇರೋಲ್ಲ. ಡ್ರಾಫ್ಟ್ ಆದರೆ ಕ್ಲಿಕ್ ಮಾಡಿದರೆ ಡ್ರಾಫ್ಟ್ನಲ್ಲಿರುತ್ತೆ. ಇವಾಗ ಫೋಟೋಸ್ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಯಾವ ಥರ ಮಾಡೋದು ಅಂತ ನೋಡಿದ್ದಾಯಿತು. ಈಗ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ಯಾವ ಥರ ಎಡಿಟ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಮೇಲ್ಗಡೆ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಬೇಕೋ ಆ ವಿಡಿಯೋನ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಮ್ಯೂಸಿಕ್ ಇರೋದ್ರಿಂದ ಫಸ್ಟ್ ಅದನ್ನು ರಿಮೂವ್ ಮಾಡ್ಕೊಳ್ಬೇಕು. ರಿಮೂವ್ ಮಾಡ್ಕೊಳ್ಳಲು ಈ ಥರ ಅದರ ಮೇಲೆ ಕ್ಲಿಕ್ ಮಾಡಿ 0 ಅಂತ ಕ್ಲಿಕ್ ಮಾಡಬೇಕು. ನಂತರ ಟ್ರ್ಯಾಕ್ ಪ್ಲಸ್ ಇದೆ, ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನೀವೇ ಓನ್ ವಾಯ್ಸ್ ಈ ವಿಡಿಯೋಗೆ ಕೊಡ್ಬೋದು. ಈ ಥರ ರೆಕಾರ್ಡ್ ಆಗ್ತಿದೆ ಈಗ ಓನ್ ವಾಯ್ಸ್ ಏನಾದರೂ ಮಾತಾಡೋದಿದ್ದರೆ. ನೆಕ್ಸ್ಟ್ ಇದನ್ನ ಸೇವ್ ಕೂಡ ಈ ಥರ ಮಾಡ್ಬೋದು. ನೀವು ವಿಡಿಯೋಗೆ ಮ್ಯೂಸಿಕ್ ಹಾಕಬೇಕಂದ್ರೆ ಟ್ರ್ಯಾಕ್ಸ್ ಪ್ಲಸ್ ಸೆಲೆಕ್ಟ್ ಮಾಡಿಕೊಂಡು ಮೈ ಮ್ಯೂಸಿಕ್ನಲ್ಲಿ ಹೋಗಿ ನಿಮ್ಮ ಮ್ಯೂಸಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ಈಗ ಮ್ಯೂಸಿಕ್ ಸೆಲೆಕ್ಟ್ ಆಗಿದೆ, ವಾಯ್ಸ್ ರೆಕಾರ್ಡ್ ಕೂಡ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಅದನ್ನು ಸೌಂಡ್ ಬೇಕಾದರೂ ಯಾವ್ದು ಬೇಕಾದಷ್ಟರಲ್ಲಿ ಸೆಟ್ ಮಾಡ್ಕೊಳ್ಬೋದು. ಈ ಥರ ನೀವು ಸ್ಕ್ರೋಲ್ ಮಾಡಿದರೆ ವಿಡಿಯೋ ಪ್ಲೇ ಆಗುತ್ತೆ, ಚೆಕ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ಪ್ರೀಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋನ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಕೂಡ ಮಾಡ್ಕೊಳ್ಬೋದು. ಎರಡು ಸೈಡ್ ಈ ಥರ ಆಪ್ಷನ್ ತೋರಿಸುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಕಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಟ್ರಿಮ್ ಕೂಡ ಮಾಡ್ಕೊಳ್ಬೋದು. ನಿಮಗೆ ವಿಡಿಯೋ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಅಷ್ಟೇ ಟ್ರಿಮ್ ಮಾಡಿ ಈ ಥರ ಸೇವ್ ಮಾಡ್ಕೋಬೋದು. ನೋಡಿ ಇವಾಗ ನೆಕ್ಸ್ಟ್ ವಿಡಿಯೋ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಈ ವಿಡಿಯೋನ ಸ್ಪೀಡ್ ಕೂಡ ಮಾಡ್ಕೋಬೋದು, ಸ್ಲೋ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಸ್ವಲ್ಪ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ಸ್ಪೀಡ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಲೋ ಕೂಡ ಮಾಡ್ಕೋಬೋದು. ಇದರ ಆಪ್ಷನ್ ಕ್ಲಿಕ್ ಮಾಡಿ ಹಿಂದಕ್ಕೆ ಬಂದರೆ ಸ್ಲೋ ವಿಡಿಯೋ ಸ್ಲೋ ಆಗುತ್ತೆ. ನೋಡಿ ಈ ಥರ ಸ್ಲೋ ಅಥವಾ ಸ್ಪೀಡ್ ಮೋಷನ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ನೋಡಿ ಹಲವಾರು ಆಪ್ಷನ್ಗಳಿವೆ, ಕ್ರಾಪ್ ಇದೆ, ಇನ್ನು ಸ್ಪೀಡ್ ಇದೆ, ಡಿಲಿಟ್ ಇದೆ. ನೀವು ಯಾವ ಥರ ಬೇಕಾದರೂ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳ್ಬೋದು. ನಂತರ ಕ್ಯಾನ್ವಾಸ್ ಕ್ಲಿಕ್ ಮಾಡಿದರೆ ಮತ್ತೆ ವಿಡಿಯೋ ಸೈಜ್ ಕೂಡ ಬದಲಾವಣೆ ಮಾಡ್ಕೊಳ್ಬೋದು. ಈಕಡೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡೋದಾದರೆ ಇನ್ಸ್ಟಾಗ್ರಾಮ್ ಅಂತ ಕ್ಲಿಕ್ ಮಾಡ್ಬೋದು. ನಾನು ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ವಿಡಿಯೋದ ಮೇಲೆ ಏನಾದರೂ ಟೆಕ್ಸ್ಟ್ ಕೂಡ ಬರ್ಕೋಬೋದು. ನಾನೀಗ ನಮ್ಮ ಚಾನಲ್ ಹೆಸರನ್ನು ಬರಿತಿದ್ದೀನಿ. ಆಲ್ರೆಡಿ ಈ ವಿಡಿಯೋ ಕ್ರಿಯೇಟ್ ಮಾಡಿದ್ರಿಂದ ಕೆಳಗಡೆ ಕೂಡ ನನ್ನ ಚಾನಲ್ ಹೆಸರು ಕಾಣ್ತಿದೆ. ನೋಡಿ ಈ ಟೆಕ್ಸ್ಟ್ನ ನೀವು ವಿಡಿಯೋದಲ್ಲಿ ಎಲ್ಲಿ ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು. ಈ ಥರ ಲಾರ್ಜ್ ಅಥವಾ ಸ್ಮಾಲ್ ಆಗಿ ಸೆಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಬೋದು. ವಿಡಿಯೋ ಕೊನೆ ತನಕ ಈ ಟೆಕ್ಸ್ಟ್ ಬೇಕಂದರೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಪ್ ಎಂಡ್ ಅಂತ ಕೊಟ್ಟರೆ ವಿಡಿಯೋ ಕೊನೆ ತನಕ ಇದು ಸೆಲೆಕ್ಟ್ ಆಗಿರುತ್ತೆ. ನಂತರ ವಿಡಿಯೋ ಎಡಿಟಿಂಗ್ ಆದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ ನಿಮಗೆ ಯಾವ ರೆಸೊಲ್ಯೂಷನ್ ಬೇಕೋ ಅದರಲ್ಲಿ ಸೇವ್ ಕೂಡ ಮಾಡ್ಕೊಳ್ಬೋದು. ನಾನು 720p ಸೇವ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವತ್ತು ವಿಡಿಯೋದ ಮೇಲೆ ಯಾವುದು ವಾಟರ್ ಮಾರ್ಕ್ ಇಲ್ಲದೇ ವಿಡಿಯೋ ಸೇವ್ ಆಗಿದೆ. ನೀವು ಈ ಆ್ಯಪ್ನ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದರೆ ಈಸಿಯಾಗಿ ನಿಮಗೆ ಸಿಗುತ್ತೆ. ಇನ್ಶಾರ್ಟ್ ಅಂತ ಸರ್ಚ್ ಮಾಡಿದರೆ ನೋಡಿ ಅಲ್ಲಿ ಕಾಣ್ತಿದೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಓಪನ್ ಅಂತ ತೋರಿಸ್ತಿದೆ. ಯೂಟ್ಯೂಬ್ ವಿಡಿಯೋಸ್ಗಳನ್ನು ಎಡಿಟ್ ಮಾಡಲಿಕ್ಕೆ ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ನಿಮಗೆ ಈ ಆ್ಯಪ್ ಪ್ರೋ ವರ್ಷನ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ.